Hi friends, welcome back to my channel, Jaya Hegade Kannada YouTube channel. Friends, ee video dalli nanu ondashtu garden na torustini. Mundagade iruvanta garden anna ivattu torustini. Munde hindugade dere gida tarkari ella ittala adanna innond part alli torustini. Neevu nanna channel ge hosabradre subscribe madkondu pakkadalliro bell icon click maadi all anta select madkondre nanu haako ella video notification nimge barutte. Ella videos anna neevu nodabodu. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಬನ್ನಿ ಇವತ್ತು ಈ ಪಾಯಿಂಟಿಂದ ತಗೋತೀನಿ. ನೋಡಿ, ನಾನು ಈ ಪಾಯಿಂಟಲ್ಲಿ ಒಂದು ಬುದ್ಧನ ಮೂರ್ತಿನ ಇಟ್ಟು ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ ನೋಡಿ, ಇದು ಮರದ ತುಂಡಾಗಿತ್ತು, ಅಂದರೆ ಮರದ ಕಟಿಂಗು. ಅದನ್ನು ಒಂದು ಪೈಪ್ ಒಳಗಡೆ ಸ್ಟ್ಯಾಂಡ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹ್ಯಾಂಗಿಂಗ್ ಪೌಡರ್ನೆಲ್ಲ ಹಾಕ್ಬೋದು ಅಂತ, ಒಂದು ರೀತಿ ತುಂಬ ನ್ಯಾಚುರಲ್ಲಾಗಿ ಬರಲಿ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡಿದ್ದೀನಿ. ಆದಮೇಲೆ ನೋಡಿ, ಇಲ್ಲಿ ಇವನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೀರ್ಸವಾಣಿ ಗಿಡಗಳನ್ನೆಲ್ಲ, ಹೊಸ ಗಿಡಗಳು ಎಲ್ಲ, ಹಳೆ ಗಿಡಗಳು ಆಲ್ಮೋಸ್ಟ್ ಯಾವುದೂ ಇಲ್ಲ, ತುಂಬ ಹಾಳಾಗಿಬಿಟ್ಟಿವೆ. ನೋಡಿ, ಇವೆಲ್ಲ ತಯಾರಿ ಆಗ್ತಾ ಇವೆ, ಇವೆಲ್ಲ ಗಿಡ ಬರ್ತಾ ಇದೆ. ಕೆಲವೊಂದು ಗಿಡಗಳು ಹೂವು ಆಗ್ತಾ ಇದೆ, ಕೆಲವೊಂದು ಗಿಡಗಳು ಹೂವು ಆಗ್ತಾ ಇಲ್ಲ. ಇಷ್ಟು ಒಂದಷ್ಟು ಗಿಡ ತುಂಬ ಚೆನ್ನಾಗಿ ಬಂದಿರೋವಂಥ ಗಿಡಗಳು ಇವೆಲ್ಲ. ಹಾಗೆ ಈ ಕಡೆ ಬಂದರೆ ಇಲ್ಲಿ ನೋಡಿ, ಇವೆಲ್ಲ ಪೆಂಟಾಸ್. ಪೆಂಟಾಸ್ ಎಲ್ಲ ಕಟ್ ಮಾಡಿದ್ನಲ್ಲ, ಈಗೆಲ್ಲ ಹೂ ಬಿಡ್ತಾ ಇದೆ. ಇದೊಂದು ಗಿಡ ಸ್ವಲ್ಪ ಯಾಕೋ ಬರ್ತಾ ಇಲ್ಲ, ನೋಡಬೇಕೇನಾಗಿದೆ ಅಂತ. ನೋಡಿ ನೋಡಿ, ನಾನು ನಿತ್ಯ ಪುಷ್ಪ ಗಿಡಗಳನ್ನೆಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಈ ರೀತಿ ಹಾಕಿದ್ದೀನಿ, ಆದರೆ ಅಷ್ಟು ಬೇಗ ಗ್ರೋ ಆಗಲ್ಲ ಈ ರೀತಿ ಹಾಕಿದಾಗ. ನೋಡಿ, ಇದು ಪೆಂಟಾಸ್ ಜರ್ಬರ. ಜರ್ಬರ ಹೂವು ಅಂತೂ ಎನಿ ಟೈಮ್ ಹೂವು ಆಗುತ್ತೆ. ಎರಡು ಕಲರ್ ಇದೆ, ಮತ್ತೊಂದು ಕಲರ್ ರಿಪೋರ್ಟಿಂಗ್ ಮಾಡಿದ್ದೀನಿ. ನೋಡಿ, ಇವೆಲ್ಲ ನಾನು ಸೀಡ್ಸ್ ಹಾಕಿದ್ನಲ್ಲ, ಬಿಸಿಲಲ್ಲಿ ಇಟ್ಟಿದ್ದೀನಿ. ನೋಡಿ, ಇದು ಕೊತ್ತಂಬರಿ ಸೀಡ್ಸ್, ಇದು ಜಿನಿಯಾ, ಇದು ಚೆಂಡುವ, ಇದು ನಿತ್ಯ ಪುಷ್ಪ. ನೋಡಿ, ಸೇವಂತಿಗೆ ಎಲ್ಲ ಮೊಗ್ಗು ಬಿಡ್ತಾ ಇದೆ. ನೋಡಿ, ಕೊಲೆಂಚೋ ಮತ್ತು ಸೇವಂತಿಗೆ ಎರಡು ಇಲ್ಲಿವೆ. ಸೇವಂತಿಗೆ ತುಂಬ ಚೆನ್ನಾಗಿ ಆಗಿಲ್ಲ ಈ ವರ್ಷ. ನಾನು ಮೊದಲೇ ನೆಟ್ಕೊಂಡು ಅದಕ್ಕೆ ಒಂದಷ್ಟು ಫರ್ಟಿಲೈಸರನ್ನು ಹಾಕ್ತಾ ಬಂದಿದ್ದರೆ ಚೆನ್ನಾಗಾಗ್ತಿತ್ತು. ನಾನು ಯಾವುದೇ ಫರ್ಟಿಲೈಸರನ್ನು ಹಾಕಿಲ್ಲ, ಒಂದು ಎರಡು ಫರ್ಟಿಲೈಸರ್ನ ಏನೋ ಹಾಕಿದ್ದೀನಿ ಅಷ್ಟೇ, ತುಂಬ ಹಾಕೋಕ್ಕೆ ಹೋಗಿಲ್ಲ. ಯಾಕೋ ಈ ವರ್ಷ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ, ಹಾಗಾಗಿ ಅದರ ಕೇರಿಂಗ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ನಮ್ಗೆ ಹಾಗೆ ಒಂದು ವರ್ಷ ಒಂದು ಗಿಡದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಮತ್ತೊಂದು ವರ್ಷ ಆ ಗಿಡದ ಬಗ್ಗೆ ಇಂಟ್ರೆಸ್ಟೇ ಇರಲ್ಲ. ಆಗ ನಾವು ಅದರ ಕೇರಿಂಗ್ ಸ್ವಲ್ಪ ಕಡಿಮೆ ಮಾಡಿದಾಗ ಹೂ ಚೆನ್ನಾಗಾಗಲ್ಲ. ನೋಡಿ, ಇಲ್ಲಿ ಒಂದಷ್ಟು ಹೂವಾಗಿದೆ ವೈಟ್ ಅಷ್ಟೇ. ನೋಡಿ, ಇಲ್ಲೆಲ್ಲ ಸಾಯ್ತಾ ಇದೆ, ಸ್ವಲ್ಪ ನೆರಳಿರುತ್ತೆ ಇಲ್ಲಿ, ಬಿಸಿಲು ಮತ್ತು ಏನು ಬರಲ್ಲ, ಹಾಗಾಗಿ ಸಾಯ್ತಾ ಇದೆ. ಕೆಲವು ಹಾಗೆ ಗಿಡ ಹೂ ಬಿಡೋ ಟೈಮಲ್ಲಿ ಸುತ್ತೋಗ್ಬಿಡುತ್ತೆ, ತುಂಬ ಬೇಜಾರಾಗತ್ತೆ ಆ ರೀತಿಯಾದಾಗ. ಫ್ರೆಂಡ್ಸ್, ನೀವು ಯಾರಾದರೂ ನಾನು ಯಾವುದೇ ವಿಡಿಯೋ ಹಾಕಿದರೂ ಸೀಡ್ಸ್ ಕೊಡಿ, ಕಟಿಂಗ್ ಕೊಡಿ ಅಂತ ಕೇಳ್ತೀರಾ? ಫ್ರೆಂಡ್ಸ್, ನಾನು ಕೊರಿಯರ್ ಮಾಡೋಕ್ಕೆ ತುಂಬ ದೂರ ಹೋಗಬೇಕಾಗತ್ತೆ. ಮತ್ತು ನಾನು ನಿಮ್ಮ ಯಾವ ಊರಲ್ಲಿ ಇದ್ದೀರಾ ಅಂತ ಗೊತ್ತಿರಲ್ಲ, ತುಂಬ ದೂರದಲ್ಲೆಲ್ಲ ಇದ್ದರೆ ಕೊರಿಯರ್ ಚಾರ್ಜೇ ತುಂಬ ಆಗಿಬಿಡತ್ತೆ. ನೋಡಿ, ಅದಕ್ಕೆ ಅಂತಲೇ ತುಂಬ ವೆಬ್ಸೈಟ್ಗಳು, ಫೇಸ್ಬುಕ್ಕಿಗೆ ಹೋದರೆ ತುಂಬ ಜನ ಇರ್ತಾರೆ, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಗಿಡಗಳನ್ನು. ಅದಕ್ಕೆ ಅಂತಲೇ ಎಷ್ಟೊಂದು ಆನ್ಲೈನು ಅಲ್ಲೆಲ್ಲ ತುಂಬ ಜನ ಕಳಿಸ್ತಾರೆ. ನೋಡಿ ಈ ರೀತಿ, ನೋಡಿ ಇದೆಲ್ಲ ನಾನು ಕಟಿಂಗ್ ಮಾಡಿದ್ನಲ್ಲ, ಹಾಗಾಗಿ ಎಷ್ಟೊಂದು ಹೂವಿಲ್ಲ.
ಆದರೂ ಒಂದೊಂದು ಗಿಡದಲ್ಲಿ ಒಂದಷ್ಟು ಹೂವು ಆಗ್ತಾ ಇದೆ. ಇಲ್ಲಿ ನಾನು ಎದುರುಗಡೆ ಒಂದಷ್ಟು ಗಿಡ ಹಾಳಾಗಿತ್ತು, ಅದನ್ನೆಲ್ಲ ತೆಗೆದಿಟ್ಟಿದ್ದೆ, ಆದರೆ ಸೆಟ್ ಮಾಡಾಗಿಲ್ಲ. ಸೆಟ್ ಮಾಡಾದಮೇಲೆ ನಾನು ವಿಡಿಯೋ ಮಾಡೋಣ ಅಂತ ಇದ್ದೆ, ಆದರೆ ಹೀಗೆ ಮಾಡೋಣ, ನಾನು ಏನೇನು ಮಾಡ್ತೀನಿ ಅನ್ನೋದು ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಗತ್ತೆ ಅಂತ ಈ ವಿಡಿಯೋನ ಮಾಡಿದೆ. ನೋಡಿ, ಇದು ಡಯಾಂಥಸ್ ವಿಡಿಯೋ ಮಾಡಿದ್ನಲ್ಲ ಅದು. ಇದು ಇದಕ್ಕೇನಂತಾರೆ ಗೊತ್ತಿಲ್ಲ ನನಗೆ ಹೆಸರು. ಇಲ್ಲಿ ಎದುರುಗಡೆ ನಾನು ಬಿಗೋನಿಯಾನ ಹಾಕ್ಕೊಂಡಿದ್ದೀನಿ. ಬಿಗೋನಿಯಾ ಎನಿ ಟೈಮ್ ಹೂವಾಗತ್ತೆ, ತುಂಬ ಚೆನ್ನಾಗಿ ಹೂವಾಗತ್ತೆ ಬಿಗೋನಿಯಾ. ನೋಡಿ, ಇವೆಲ್ಲ ಗಿಡ ಹಾಳಾಗಿಬಿಟ್ಟಿದ್ದೆ, ಹಳೆ ಗಿಡಗಳೆಲ್ಲ, ಅದನ್ನೆಲ್ಲ ತೆಗಿಬೇಕು ಇನ್ಮೇಲೆ. ನೋಡಿ, ಮೇಲುಗಡೆ ಬಂದರೆ ಒಂದಷ್ಟು ಹ್ಯಾಂಗಿಂಗ್ ಪಾಟನ್ಗಳನ್ನು ಬಾಟ್ಲಲ್ಲಿ ಮಾಡಿ ಹಾಕಿದ್ದೀನಿ, ಹಾಗೆ ಕೂಡ ಇದೆ. ನೋಡಿ, ಇದು ಹಾಗೆ. ನೋಡಿ, ನಾನು ನಿತ್ಯಪುಷ್ಪ ಗಿಡನ ಪಾಟಲ್ಲಿ ಡೈರೆಕ್ಟಾಗಿ ಹಾಕಿದ್ನಲ್ಲ, ತುಂಬ ಚಿಕ್ಕದಿತ್ತು, ನೋಡಿ ಚೆನ್ನಾಗಿ ಬಂದೇ ಇಲ್ಲ, ಕೊಳಿತಾ ಇದೆ. ಈಗ ಮಳೆ ತುಂಬ ಬರ್ತಾ ಇದೆ, ಡೈಲಿ ಮಳೆ ಬರ್ತಾ ಇದೆ, ಹಾಗಾಗಿ ಒಂದಷ್ಟು ನಾನು ಎಲ್ಲಿಟ್ಕೊಂಡ್ರು ಮಳೆ ನೀರು ತಾಗತ್ತೆ. ಇದು ಪಿಟೋನಿಯಾ, ನಾನು ಹ್ಯಾಂಗಿಂಗ್ ಪಾಟಿಗೆ ಹಾಕಿದ್ನಲ್ಲ ಅದೇ ಪಿಟೋನಿಯಾ. ನೋಡಿ, ಇವೆಲ್ಲ ನಿತ್ಯಪುಷ್ಪ ಕಟಿಂಗನ್ನು ಹಾಕಿ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ. ಇದು ನಾನು ರಿಪೋರ್ಟಿಂಗ್ ಮಾಡಿ ತೋರಿಸಿದ್ನಲ್ಲ, ಅದು ರಿಕವರಿ ಆಗ್ತಾ ಇದೆ. ಇದು ನಿತ್ಯ ಪುಷ್ಪ, ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇರ್ತೀನಿ, ಹಾಗಾಗಿ ಒಂದಷ್ಟು ಖಾಲಿ ಖಾಲಿ ಅನಿಸುತ್ತೆ. ಮತ್ತು ಒಂದೊಂದು ಸೀಸನಲ್ಲಿ ಒಂದೊಂದು ಹೂವು ಇರೋದ್ರಿಂದ ಒಂದಷ್ಟು ಯಾವಾಗಲೂ ತುಂಬ ಹೂವು ಆಗೋದು ಅಂದರೆ ಈ ನೀರ್ಸೋಣೆ ಗಿಡಗಳು ಮಾತ್ರ. ಇದೆಲ್ಲ ನಾನು ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ಕಟಿಂಗ್ ಹಾಕಿರೋ ಗುಲಾಬಿ. ಇದು ನೋಡಿ, ರಿಪೋರ್ಟಿಂಗ್ ಮಾಡಿದ್ದೆ ಜರ್ಬರನ. ನಮ್ಮನೆ ಬೆಕ್ಕಿನ ಮರಿ ಇದೆಯಲ್ಲ, ಅದು ಅದರ ಮೇಲೆ ಹತ್ತಿ ಮಾಡಿ ಎಲ್ಲ ಎಲೆಗಳನ್ನೆಲ್ಲ ಮುರಿದಿಡ್ತಾ ಇದೆ. ನೋಡಿ, ಇವೆಲ್ಲ ಮೊಗ್ಗುಬಿಡ್ತಾ ಇದೆ ಸೇವಂತಿಗೆ. ಇದು ಪೆಂಟಾಸು, ಪೆಂಟಾಸ್ ನನ್ನ ಹತ್ರ 8 ಕಲರ್ ಇದೆ. ಇದು ನೋಡಿ, ಗಲಾಟೆ ಹೂ ಅಂತ ಹೇಳ್ತಾರಲ್ಲ ಅದು, ಇದು ಕೂಡ ತುಂಬ ದಿನ ಹೂವಿರುತ್ತೆ. ಇದನ್ನು ಸೀಡ್ಸನ್ನು ಹಾಕ್ಕೊಂಡ್ರೆ ಈ ಟೈಮಲ್ಲಿ ತುಂಬ ದಿನ ಅಂದರೆ ಇನ್ನು ಮೇ ಎಂಡ್ ಮಳೆ ಬರೋವರೆಗೂ ಇತ್ತು ನಂದು ಹೋದ ವರ್ಷದ ಗಿಡ. ನೋಡಿ, ಇದು ಮೊಗ್ಗುಬಿಡ್ತಾ ಇದೆ. ಹಾಗೆ ನೋಡಿ, ಇಲ್ಲಿ ನಾನು ಪಿಟೋನಿಯ ಹಳೆ ಗಿಡ ಇತ್ತು, ಅದನ್ನು ಇಲ್ಲಿ ನೆಲದಲ್ಲಿ ಹಾಕೋಣ ಅಂತ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಇದು ಅಗಲ ಪಾಟಿಗೆ ಪಿಟೋನಿಯಾನ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟೊಂದು ತಯಾರಿಗಳನ್ನು ಮಾಡ್ತಾ ಇರ್ತೀನಿ. ಹಾಗೆ ನೋಡಿ, ವಾಟರ್ ಕ್ಯಾಬೇಜು ಮತ್ತು ವಾಟರ್ ಲಿಲ್ಲಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ದಾಸವಾಳ ಗಿಡಗಳನ್ನೆಲ್ಲ ನಾನು ಒಂದಷ್ಟು ಅದಕ್ಕೆ ಆರೈಕೆಗಳನ್ನು ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಬಂದಿದೆ, ತುಂಬ ಹಾಳಾಗಿಬಿಟ್ಟಿತ್ತು. ಇಲ್ಲಿ ನಾವು ಇಲ್ಲೇನು ಇದ್ರ ಹಾಕಿದ್ದೀವಲ್ಲ, ಅದರ ಹೊರಗಡೆ ನಾನು ಕೋಲಿಯಾಸ್ ಹಾಕ್ಕೊಂಡಿದ್ದೀನಿ. ಒಂದಷ್ಟು ಕೋಲಿಯಾಸ್ ಗಿಡಗಳನ್ನು ನೋಡಿ ಈ ರೀತಿ ಸಾಲ್ಗಳಲ್ಲಿ ಹಾಕಿದ್ದೀನಿ, ಅದೆಲ್ಲ ಬರ್ತಾ ಇದೆ ಈಗ ಗಿಡಗಳು. ದಾಸವಾಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಮೊಗ್ಗೆಲ್ಲ ಬರ್ತಾ ಇದೆ. ಗುಲಾಬಿನೂ ಅಷ್ಟೇ, ಮೊಗ್ಗು ಬರ್ತಾ ಇದೆ. ನೋಡಿ, ನಮ್ಮನೇಲಿ ತುಳಸಿ ಗಿಡ ಎಲ್ಲೆಂದರಲ್ಲಿ ಬಿದ್ದು ಚೆನ್ನಾಗಿ ಬರುತ್ತೆ ತುಳಸಿ ಗಿಡ ಎಲ್ಲ. ನೋಡಿ, ಗುಲಾಬಿ ಎಲ್ಲ ತುಂಬ ಚೆನ್ನಾಗಿ ಮೊಗ್ಗುಬಿಡ್ತಾ ಇದೆ. ನೋಡಿ ನೋಡಿ, ಇಲ್ಲೆಲ್ಲ ಕೋಲಿಯಾಸ್ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಕೋಲಿಯಾಸು. ಒಂದಷ್ಟು ಗಿಡಗಳು ಮುಂಚೆ ಹಾಕ್ಕೊಂಡಿದ್ದೆ, ಅದಷ್ಟೆಲ್ಲ ಚೆನ್ನಾಗಿ ಬಂದಿದೆ. ನೋಡಿ, ಗುಲಾಬಿ ಎಲ್ಲ ಕಟ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ದಪ್ಪ ದಪ್ಪನಾಗಿ ಚಿಗುರು ಬರ್ತಾ ಇದೆ. ನೋಡಿ, ಇದಕ್ಕೆ ಫರ್ಟಿಲೈಸರನ್ನು ಹಾಕಬೇಕು, ಇನ್ಮೇಲೆ ಲಿಕ್ವಿಡನ್ನು ಹಾಕಬೇಕು. ಆ ರೀತಿ ಲಿಕ್ವಿಡ್ಗಳನ್ನು ಹಾಕ್ತಾ ಬಂದರೆ ಗಿಡ ತುಂಬ ಹೆಲ್ದಿಯಾಗಿರುತ್ತೆ. ನೋಡಿ, ಇಲ್ಲೆಲ್ಲ
ಈ ಗಿಡ ಇದೆ. ಇದು ನೋಡಿ, ಅಪರಾಜಿತ ಶಂಖಪುಷ್ಪ. ಇದರಲ್ಲಿ ಎರಡು ಕಲರ್ ಉಂಟು. ಇಲ್ಲಿ ಮತ್ತೊಂದು ಕಲರ್ ಇತ್ತು, ಈ ಕಲರು. ಇಲ್ಲೆಲ್ಲ ತಯಾರಿಗಳು ನಡೀತಾ ಇದೆ. ಇದು ಕಾಣಿಸುತ್ತೆ. ಈ ವಿಡಿಯೋದಲ್ಲಿ ಮುಂದ್ಗಡೆ ಇರೋದನ್ನು ಮಾತ್ರ ತೋರಿಸಿದ್ದೀನಿ, ಹಿಂದ್ಗಡೆ ಡೇರೆ ಗಿಡಗಳೆಲ್ಲ ಇದೆ, ಅದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು.